ಭರತ ನನಗೆ ಚಾಲೆಂಜ್ ಮಾಡಿದ್ನ? ಹೌದು, ಇದನ್ನು ಹೋಗಿ ತೋರಿಸು ಅಂತ ಹೇಳ್ದ. ಹಾಗಾದ್ರೆ ಅವನನ್ನು ಮುಗಿಸ್ಲೇಬೇಕು. ನಾನು ಅದನ್ನೇ ಅನ್ಕೊಂಡೆ. ಅಂದ್ಕೊಂಡೇನೋ ಪ್ರಯೋಜನ ಮಾಡಿ ಮುಗಿಸ್ಬೇಕಾಗಿತ್ತು. ಏನೋ ಕಡದ ಹಾರಾಗ್ತೀನಿ ಅಂತ ಹೋಗಿ ಪ್ರತಿಜ್ಞೆ ಮಾಡ್ಕೊಂಡಿದ್ದೀಯಲ್ಲ. ನನ್ನ ರಾಜಕೀಯ ಎದುರಾಳಿಗಳನ್ನ ಮುಗಿಸು ಅಂತ ಪಾರ್ಟಿ ವಾಲಂಟಿಯರ್ಸ್ ಹೆಸರಿನಲ್ಲಿ ಎಷ್ಟು ಜನ ರೌಡಿಗಳನ್ನು ನೀವು ಕೊಟ್ಟೆ? ನೀನು ಮಾಡಿದ್ದೇನು? ಹದಿನಾಲ್ ಆಡಿನರಿ ಮನುಷ್ಯ, ಅವನ ಕೈಲಿ ಹೋಗೋದೇ ತಿನ್ಕೊಂಡು ಬಂದಿದ್ದೀಯಲ್ಲ. ಡ್ಯಾಡಿ, ಅವನೇನು ಆರ್ಡಿನರಿ ಅಲ್ಲ, ಅವನು ಎಕ್ಸ್ಟ್ರಾಡಿನರಿ. ಕರಾಟೆನಲ್ಲಿ ಬ್ಲಾಕ್ ಬೆಲ್ಟ್. ಹೌದು ಸರ್. ಹುಚ್ಚಬಾಯಿ ಇರಿ, ನೀನ್ ಸುಮ್ನಿರು. ನೀವು ನೀನ್ ರಾಜಕೀಯಕ್ಕೆ ಬರಬೇಡ ಅಣ್ಣ. ಎಲ್ಲಾ ಪೇಪರ್ನಲ್ಲೂ ನಿನ್ ಫೋಟೋ ಹೆಸರು ಪ್ರಿಂಟ್ ಆಗಿದೆ. ಹೋದ ಕಡೆ ಬಂದ ಕಡೆ ಎಲ್ಲ ನನ್ನ ಪ್ರಶ್ನೆ ಕೇಳಿ ಪ್ರಾಣ ಹಿಂಡ್ತಾ ಇದ್ದಾರೆ. ಇನ್ಮೇಲೆ ಪಾರ್ಟಿ ಕೆಲಸ ನಾನೇ ನೋಡ್ಕೋತೀನಿ. ನೀನು ಗಿರಿ ಜೊತೆ ಸೇರ್ಕೊಂಡು ರಿಯಲ್ ಎಸ್ಟೇಟ್ ಮಾತ್ರ ನೋಡ್ಕೊಂಡ್ರೆ ಸಾಕು. ಹಾಗೆ ಈ ಫೈಲ್ನಲ್ಲಿ ಭೀಮರಾಜನ ಚರಿತ್ರೆನೇ ಬರೆದಿಟ್ಟಿದ್ದೀನಿ. ಒಂದೊಂದು ಘಟನೆಗೂ ಆಧಾರ ಇದೆ. ಇದನ್ನ ಪಬ್ಲಿಷ್ ಮಾಡಿದ್ರೆ ಜನನೂ ಸುಮ್ಮನೆ ಬಿಡುದಿಲ್ಲ, ಅಟ್ಟಿಸ್ಕೊಂಡು ಹೋಗಿ ಕಲ್ಲಲ್ಲಿ ಹೊಡಿತಾರೆ. ಜನ ಅವನ್ ನೋಡಿಯೋದಿರ್ಲಿ, ನಾನು ಪ್ರೆಸ್ ಬಾಗಲ್ ಮುಚ್ಚಬೇಕಾಗುತ್ತೆ. ಸದ್ಯಕ್ಕೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಇಂತಹ ಸಂದರ್ಭದಲ್ಲಿ ನಿನ್ ರಿಪೋರ್ಟ್ನ ನಮ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದ್ರೆ ಸರ್ಕಾರದಿಂದ ಬರ್ತಿರೋ ಅಡ್ವರ್ಟೈಸ್ಮೆಂಟ್ ಎಲ್ಲ ನಿಂತೋಗುತ್ತೆ. ನಿನ್ ರಿಪೋರ್ಟ್ನ ಅಪೋಸಿಷನ್ ಪಾರ್ಟಿ ನಡೆಸ್ತಿರೋ ಯಾವ್ದಾದ್ರು ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಕಾಣುತ್ತೆ. ಅವ್ರು ಪಬ್ಲಿಷ್ ಮಾಡಿದ್ರೆ ಜನ ನಂಬೋದಿಲ್ಲ ಸರ್, ಸುಳ್ಳಿಗೆ ಬಣ್ಣ ಕಟ್ಟಿ ಹೇಳ್ತಿದ್ದಾರೆ ಅಂತ ಅನ್ಕೋತಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ದಯವಿಟ್ಟು ಕ್ಷಮಿಸ್ಬೇಕು, ನಾನು ನಿಮ್ಮನ್ನ ನೋಡಕ್ ಬರಲ್ಲ. ಭರತ್, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ರಾಮರಾಜು ತಮ್ಮ ಭೀಮರಾಜು ಅವ್ರ ಮಗ ಗಿರಿರಾಜನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ರಂತೆ. ಕೊಲೆ ಮಾಡಲಿಲ್ಲ, ವಾರ್ನ್ ಮಾಡಿ ಬಂದೆ ಅಷ್ಟೇ. ಅವರು ಒಂದು ಹುಡುಗಿ ಇನ್ನಲ್ಲಿ ಏನ್ ಹೇಳ್ಬೇಕಾದ್ರು ಕೋರ್ಟ್ನಲ್ಲಿ ಬಂದು ಹೇಳಿ. ಇನ್ಸ್ಪೆಕ್ಟರ್, ಕ್ರಿಮಿನಲ್ಸ್ ಗೂಂಡಾಗಳು ಊರ್ ತುಂಬಾ ತುಂಬಿಕೊಂಡು ಮಾಡಬಾರದು ಮಾಡ್ತಿರೋವಾಗ ಇಂಥ ಒಬ್ಬ ಒಳ್ಳೆ ಮನುಷ್ಯನ ಅರೆಸ್ಟ್ ಮಾಡ್ತಿದ್ರಲ್ಲ, ನಿಮ್ಮ ಮನಸ್ಸಾಕ್ಷಿ ಆದ್ರೂ ಇದೆಯಾ? ಮನಸ್ಸಾಕ್ಷಿಗಿಂತ ದೊಡ್ಡದು ಹೊಟ್ಟೆ. ಇವರೆಲ್ಲ ರಾಜಕೀಯ ವ್ಯಕ್ತಿಗಳ ಕೈಲಿರೋ ಆಯುಧಗಳು. ಅವ್ರು ಯಾರು ಉಪಯೋಗಿಸ್ತಾರೋ ಆಗ ಉಪಯೋಗ ಆಗ್ತಾರೆ. ಇಂಥವ್ರನ್ನ ವಿಮರ್ಶೆ ಮಾಡಿದ್ರಿಂದ ಏನು ಪ್ರಯೋಜನ ಇಲ್ಲ ಸರ್. ಇನ್ಸ್ಪೆಕ್ಟರ್ ಕಮಾನ್ ಕಮಾನ್. ಭರತ್ ಸರ್, ಸರ್ ಆ ರಾಮರಾಜು ಭರತ್ ಮೇಲೆ ಬೇಕು ಅಂತ ಸೇರ್ ತಿಳಿಸ್ಕೊತಾ ಇದ್ದಾನೆ ಸರ್. ಅವನು ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಇರ್ದಿ ಏನಮ್ಮ ಮಾಡ್ತೀಯಾ? ಫ್ರಂಟ್ ಪೇಜ್ ನಲ್ಲಿ ದೊಡ್ಡ ದೊಡ್ಡದಾಗ ಹಾಕಿ ಸರ್. ಈ ವಿಷಯನಾ? ನಮ್ ಪೇಪರ್ನಲ್ಲ. ಅಯ್ಯೋ, ಅದೆಲ್ಲ ನನ್ ಕೈಲಾಗಲ್ಲಮ್ಮ. ನೀವು ಹೇಡಿಗಳು, ಧೈರ್ಯ ಇಲ್ದಲೇ ಇರೋರು, ಲೇಖನದ ಶಕ್ತಿ ಏನು ಅಂತ ತಿಳಿದಲೇ ಇರೋರು. ನಿಮ್ ಹತ್ರ ಕೆಲಸ ಮಾಡಿ ಏನು ಪ್ರಯೋಜನ ಇಲ್ಲ. ನಾನು ಇವತ್ತೇ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಹಾಗೆ ಮಾಡು. ಅದು ನಿನಗೂ ಕ್ಷೇಮ, ನನ್ನ ಪ್ರೆಸ್ಗೂ ಕ್ಷೇಮ. ಬರ್ತೀನಿ. ಮಹಾಜನರೇ, ನಮ್ಮದು ಪ್ರಜಾರಾಜ್ಯ, ಆದರೆ ಅದು ಕೇವಲ ಹೆಸರಿಗೆ ಮಾತ್ರ. ಅಧಿಕಾರದಲ್ಲಿರುವ ಕೆಲವರು ತಾವೇ ಸರ್ವಾಧಿಕಾರಿಗಳನ್ನು ಮೆರಿತಾ ಇದ್ದಾರೆ. ಅವರಲ್ಲಿ ಮುಖ್ಯವಾಗಿ ಎಂಪಿ ರಾಮರಾಜು, ಅವನ ತಮ್ಮ ಭೀಮರಾಜು, ಅವನ ಮಗ ಗಿರಿರಾಜು, ಈ ಮೂವರು ರಾಜ್ಯದ ಮೇಲೆ ಮಾಡುತ್ತಿರುವ ಅಟ್ಟಹಾಸ, ಇವರ ದೌರ್ಜನ್ಯಕ್ಕೆ ಅಬಲೆಯರ ಬಲಿ, ಈ ಅನ್ಯಾಯಕ್ಕೆ ಕೊನೆ ಎಂದು, ಈ ದ್ರೋಹಕ್ಕೆ ಶಿಕ್ಷೆ ಏನು? ನಾನ್ಸೆನ್ಸ್. ಸೆಕ್ರೆಟರಿ ಸೆಷನ್ ಮಾಡ್ರು ಮಾಡಿಸಿದ್ದು ರಾಮರಾಜು, ಲೇಡಿ ಡಾಕ್ಟರ್ ಮಾಡ್ರು ಮಾಡಿಸಿದ್ದು ರಾಮರಾಜು, ಭರತ್ ಪೊಲೀಸ್ ಕಸ್ಟಡಿ ಇರೋ ಕಾರಣ ರಾಮರಾಜು. ಯಾರು ನಂಬ್ತಾರೇನ್ರಿ ಇದನ್ನ? ನಂಬ ಮಾತು ಆಮೇಲೆ. ಆ ಹೆಂಗಸು ಬೀದಿ ಬೀದಿಲಿ ಕೂಗಾಡ್ತಾ ಈ ಪಾಂಪ್ಲೆಟ್ ಹಂಚ್ತಾ ಇದ್ದಾಳೆ. ವಿರೋಧ ಪಕ್ಷದವರು ಅವಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ನಮ್ಮ ರಾಜಕೀಯ ಗುರುಗಳು ಈಗ ಅವಳ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಳದೆ ಇದ್ರೆ ನಮಗೆಲ್ಲ ಕೆಟ್ಟ ಹೆಸರು ಖಂಡಿತ. ಈ ಮಾತನ್ನ ನೀವು ಅವ್ರಿಗೆ ಹೇಳಿದ್ರ? ಹೇಳಿದ್ದೀನಿ. ಒಬ್ಬ ಸಾಮಾನ್ಯ ಪ್ರೆಸ್ ರಿಪೋರ್ಟರ್ ಹೇಳಿಕೆಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡೋದು ಬೇಕಾಗಿಲ್ಲ. ನೀವುಗಳೇ ಅಸೆಂಬ್ಲಿಲಿ ಇದೊಂದು ಬುಡವಿಲ್ಲದ ಅಪಾರ್ಣಿ ಅಂತ ಹೇಳಿಬಿಡಿ ಅಂತ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಒಂದು ಕಾಲದಲ್ಲಿ ಈ ಮುಖ್ಯಮಂತ್ರಿ ಪದವಿ ಅಂದ್ರೆ ಆಶೆಯಿಂದ ಬಾಯಿ ಬಾಯಿ ಬಿಡ್ತಾ ಇದ್ದೆ. ಜೀವನದಲ್ಲಿ ಒಂದು ದಿನ ಮಾತ್ರ ಈ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ರಾಜಕೀಯಕ್ಕೆ ಬಂದದ್ದಕ್ಕೂ ಸಾರ್ಥಕವಾಯಿತು ಅಂತ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಇವತ್ತು ನನಗಿದು ಮುಳ್ಳಿನ ಕುರ್ಚಿಯಾಗಿದೆ. ಜನತೆಗೆ ಮೂರು ಕಾಸಿನ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ಸದಾ ಪಾರ್ಟಿ ಲೀಡರ್ನ ಹ್ಯಾಗೆ ಕಾಪಾಡ್ಕೋಬೇಕು, ಅವ್ರ ಸಂಸಾರನ ಹ್ಯಾಗೆ ಉದ್ಧಾರ ಮಾಡಬೇಕು, ನನ್ನ ಕುರ್ಚಿನ ಹ್ಯಾಗೆ ಉಳಿಸ್ಕೋಬೇಕು ಅನ್ನೋ ಒದ್ದಾಟನೆ ಆಗಿಬಿಟ್ಟಿದೆ. ಇನ್ಸ್ಪೆಕ್ಟರ್. ಎಸ್ ಸರ್. ಬನ್ರಿ ಇಲ್ಲಿ. ಕಮಿಂಗ್ ಸರ್. ಎಸ್ ಸರ್. ಎಲ್ರಿ ಹಾಕಿದಿರಿ ಅವನ್ನ? ಆ ಸರ್ ಎಲ್ಲ ಹಾಕಿದ್ದೀನಿ ಸರ್. ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿದೆ ಸರ್. Thank you.
ಏನೋ ಭರತ್, ಕ್ಷೇಮವಾಗಿದೀಯಾ? ನಾನಿರೋ ಜಾಗ ಸ್ವಲ್ಪ ಚೇಂಜ್ ಆಗ್ಲಿ, ಅವಾಗ ತೋರಿಸಿ ನಾನು ಎಷ್ಟು ಕ್ಷೇಮವಾಗಿದ್ದೀನಿ ಅಂತ. ಸ್ಥಳ ಚೇಂಜು ಅಂದ್ರೆ ನೆಕ್ಸ್ಟ್? ಓಹೋ ಪಾಸಿ, ಕರೆಕ್ಟ್, ನೀನ್ ಅಲ್ಲಿಗೆ ಹೋಗೋದು. ಇನ್ಸ್ಪೆಕ್ಟರ್ ಸರ್, ಕರೆದ್ರ ಸರ್? ನಾನು ಬಂದು ಎಷ್ಟೊತ್ತಾಯ್ತು? ಕಾಫಿ ಕಳಿಸಿನಿ ಸರ್, ಈಗ ಬಂದ್ಬಿಡ್ತೇನೆ ಸರ್. ಬೇಗ ತರಿಸ್ರಿ. ಆಯ್ತು ಸರ್, ಆಯ್ತು. ನೋಡ್ದ, ಪೊಲೀಸ್ನವ್ರು ಕೂಡ ನನಗೋಸ್ಕರ ಹ್ಯಾಕ್ ಕೆಲಸ ಮಾಡ್ತಾರೆ. ಇದೇ ಪೊಲೀಸ್ನವರು ನನಗೋಸ್ಕರ ಒಂದಲ್ಲ ಒಂದಿನ ಕೆಲಸ ಮಾಡೋ ಕಾಲ ಬಂದೇ ಬರುತ್ತೆ. ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಯಾವತ್ತೂ ಸಾವಿಲ್ಲ. ಓಹೋ, ಕಂಬಿ ಹಿಂದೆ ನಿಂತ್ಕೊಂಡೇ ಹೀರೋ ತರ ಮಾತಾಡ್ತಾ ಇದೀಯಾ? ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಜ ಹೇಳಬೇಕು ಅಂದ್ರೆ ನನಗೆ ಈ ಪೊಲೀಸ್ ಸಪೋರ್ಟ್ ಬೇಕಾಗಿರ್ಲಿಲ್ಲ. ನಾನೇ ಕೈಯಾರ ನಿನ್ನ ಚಿತ್ರ ಹಿಂಸೆ ಮಾಡಿ ಅಣು ಅಣುವಾಗಿ ಕೊಲ್ಲಬೇಕು ಅಂತಿದ್ದೆ. ಏನ್ ಮಾಡೋದು, ನನ್ನ ಬ್ಯಾಡ್ಲಕ್, ಆ ಅವಕಾಶ ತಪ್ಪೋಯ್ತು. ಈಗ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತೇನಾ? ನಿನ್ ಡೋರ್ಲಿಂಗ್ ಇದಾಳಲ್ಲ ಆಶಾ, ಅವಳು ನನ್ನ ಇಡೀ ಕುಟುಂಬಕ್ಕೆ ಎದುರಾಗಿ ನಿಂತಿದ್ದಾಳೆ. ಆನೇನ ಕಂಡು ನಾಯಿ ಬೊಗಳತಂತೆ ನೋಡು, ಹಾಗೆ ಬೊಗಳಿ ಬರ್ದಿದ್ದಾಳೆ. ನಿಮ್ ಯೋಗ್ಯತೆ ನಾನು ನ್ಯಾಯವಾಗಿ ಬರ್ತಿದ್ದಾಳೆ, ಅದಕ್ಕೆ ತಕ್ಕ ಶಾಸ್ತಿ ಮಾಡ್ಬೇಕಲ್ಲ. ಹೆದರ್ಕೋಬೇಡ, ನಾನು ಅವಳನ್ನು ಕೊಲ್ಲಲ್ಲ, ಇಟ್ಕೋತೀನಿ. ಅಂದ್ರೆ ಮದುವೆ ಮಾಡ್ಕೋತೀನಿ ಅಂತ ಅನ್ಕೋಬೇಡ, ಸೂಳೆ ಅಂತ ಬೋರ್ಡ್ ಹಾಕಿ ಇಟ್ಕೋತೀನಿ. ಭರತ್, ಏನ್ ನೀವು ಮಾಡ್ತಾರೆ ಕೆಲಸ? ಇನ್ಸ್ಪೆಕ್ಟರ್, ಮತ್ತೆ ಚೆಂಡನ ಆಚೆ ಕಳಿಸಿ, ಇವ್ರ ಮುಖ ಕೂಡ ನೋಡಕ್ ನಂಗೆ ಇಷ್ಟ ಇಲ್ಲ. ಸರ್, ದಯವಿಟ್ಟು ನೀವು ಪ್ಲೀಸ್. ಬರ್ತೀನ, ಕೋರ್ಟ್ ನಲ್ಲಿ ಜಡ್ಜ್ ನಿನಗೆ ಡೆತ್ ಸೆಂಟೆನ್ಸ್ ಕೊಡ್ತಾರಲ್ಲ, ಆಗ ಮೀಟ್ ಮಾಡ್ತೀನಿ. 3 ಲಕ್ಷ ಸೆಕ್ಯೂರಿಟಿ ಬಾಂಡ್ ಕೊಡೋ ಹಾಗಿದ್ರೆ ಬೇಲ್ಗೆ ಪರ್ಮಿಷನ್ ಕೊಡಬಹುದು. 3 ಲಕ್ಷ ನಾನೆಲ್ಲಿಂದ ತರಲಿ ಸರ್? ನಾನು ಬಡವಳು, ಅದಕ್ಕೆ ನಾನು ಏನು ಮಾಡಕ್ ಆಗೋದಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ನಾನು ಜಗನ್ನಾಥ್, ನಿಮ್ಮ ಹಳೆ ಸ್ನೇಹಿತ. ಓ ಜಗನ್ನಾಥ್, ಕೂತ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌದು, ನೀವಿಲ್ಲಿ? ನಿಮಗೆ ಬೇಕಾಗಿರೋ 3 ಲಕ್ಷದ ಬಾಂಡ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ ಬಂದಿದ್ದೀನಿ, ಅದನ್ನ ತಗೊಂಡು ಭರತನ ಬಿಡುಗಡೆ ಮಾಡಿ. ಮಿಸ್ಟರ್ ಜಗನ್ನಾಥ್, ನಿಮಗೂ ಭರತ್ಗೂ ಏನ್ ಸಂಬಂಧ? ಅ ಪೂರ್ ಬಾಯ್, ವಿಕ್ಟಿಮ್ ಆಫ್ ಪವರ್ ಪಾಲಿಟಿಕ್ಸ್, ರಾಜಕೀಯ ದೌರ್ಜನ್ಯಕ್ಕೆ ಗುರಿಯಾದ ಬಲಿಪಶು. ಥ್ಯಾಂಕ್ ಯು ಸರ್, ನಾನು ಅದೇ ವಿಷಯಕ್ಕೆ ಬಂದಿರೋದು. ಭರತ್ ಪಾಲಿಗೆ ದೇವರು ಬಂದ ಹಾಗೆ ಬಂದಿದ್ದೀರಿ. ನನ್ನ ಹೆಸರು ಆಶಾ ಅಂತ, ಎಕ್ಸ್ ರಿಪೋರ್ಟರ್ ದಿನಸತ್ಯ. ನನಗೆಲ್ಲ ಗೊತ್ತಮ್ಮ,